ಮತ್ತೆ ದಿಸ್ ಇಸ್ ಮೈ ಸ್ಮಾಲ್ ಗಿಫ್ಟ್. ನಾನು ಮಾಡದೇ ಇರೋ ಕೊಲೆನೆಲ್ಲ ನನ್ ಮೇಲೆ ಹಾಕ್ತಾ ಇದ್ದೆ ಅಲ್ವಾ, ಇದನ್ನ ಯಾರ ಮೇಲೆ ಹಾಕ್ತೀಯಾ? ಕಮ್ ಆನ್ ಬಾ, ಹಾಗೆ ಮುಂದೆ ಬಾ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಕಮ್ ಆನ್ ಬಾ 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 ಬಾ, ಈಗ ಎಡಗಡೆ ತಿರ್ಕೋ. ವೆರಿ ಗುಡ್, ದಟ್ಸ್ ಗುಡ್. ನಿಂತ್ಕೋ, ಕೆಳಗಡೆ ನೋಡು, ತೆಗೆ ಅದನ್ನ. ಕಮ್ ಆನ್, ಓಪನ್ ಇಟ್ ಆಯ್ತು. ಸಿಟಿನ ಅಲ್ಟ್ರಾ ಸಿಟಿ ಮಾಡೋ ಈ ಮೈಕಲ್ ರಾಜ್ನ ಸಿಟಿ ಬಿಟ್ಟು ಓಡಿಸಿ ಈ ಗುಹೆಲ್ ಕೂರ್ಸಿದ್ಯಾ ಅಂದ್ರೆ ನಿನ್ನ ಕೆಪಾಸಿಟಿನ ಮೆಚ್ಚಬೇಕಾದ್ರೆ. ಆದ್ರೆ ನಾನ್ ಬಕ್ರ ಅಲ್ಲ, ನೀನ್ ತೋಡಿರೋ ಕೆಟ್ಟಾಗೆ ನಿನ್ನ ಇಲ್ಲಿ ಕರ್ಸಿದ್ದೀನಿ. ಭಯ ಆಗ್ತಾ ಇದ್ಯಾ? ಎಲ್ಲಿ ನಿನ್ ಮದುವೆ ಆಗೋಳು ಸತ್ತು ಬಿದ್ದಿದ್ದಾಳೋ? ಯಾವ ಬಾಕ್ಸ್ ಅಲ್ಲಿ ನಿನ್ ತಾಯಿ ಪೀಸ್ ಪೀಸ್ ಆಗಿದ್ದಾಳೋ ಅಂತ ಹೆದರ್ತಾ ಇದ್ಯಾ? ನಾನ್ ಭಯ ಪಡ್ತಾ ಇರೋದು ನನ್ನ ತಾಯಿ ಸಾವುಗ, ನನ್ನ ಹೆಂಡತಿ ಆಗೋಳು ಸಾವುಗ ಅಲ್ಲ. ನನ್ನ ಡಿಪಾರ್ಟ್ಮೆಂಟ್ ಕೊಟ್ರೆ ಮಾತು ಉಳಿಸ್ಕೊಳ್ಳೋದಕ್ಕೆ. ನಿನ್ನ ಹೋಮ್ ಮಿನಿಸ್ಟರ್ ಮಗನ ಅಷ್ಟು ವಿಕಾರವಾಗಿ ಸಾಯಿಸಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆಷ್ಟು ಭಯ ಆಗಿದೆ ಅಂತ. ಧನ್ರಾಜ್, ನಿನ್ನ ಅಂತ್ಯ ಆಗೋ ಕಾಲ ಹತ್ರ ಬಂದಾಯ್ತು. ನನ್ನ ಅಂತ್ಯ ಮಾಡ್ತೀಯಾ? ಆವತ್ತು ನಿನ್ ತಾಯಿ ಕೊಚ್ಕೊಳ್ತಾ ಇದ್ಲು, ನನ್ನ ಮಗನ್ ಸಾವನ್ನ ನೋಡಲ್ಲ, ನಾನ್ ಬದುಕಿದ್ರು ನನ್ನ ಮಗ ನನ್ನ ಮುಂದೆ ಸಾಯೋಲ್ಲ ಅಂತ. ಆದ್ರೆ ಇವತ್ತು ನಾನ್ ನಿನ್ ಸಾಯಿಸ್ತೀನಿ. ಎಷ್ಟು ಕ್ರೂರವಾಗಿ ಸಾಯಿಸ್ತೀನಿ ಅಂದ್ರೆ, ಇನ್ನೊಂದು ಗರ್ಭದಲ್ಲಿ ನಿನ್ನಂತ ಇನ್ನೊಬ್ಬ ತಿರುಪತಿ ಹುಟ್ಟಬಾರದು. ಅವತ್ತು ಏನಂದೆ, ಕಾಕೆ ಹಾಕೊಂಡ್ರೆ ಕ್ಲಾಸು, ಕಾಕೆ ಬಿಚ್ಚಿದ್ರೆ ಮಾಸು, ಆದ್ರೆ ನಾನು ಥರ್ಡ್ ಕ್ಲಾಸು. ನೀನು ಥರ್ಡ್ ಕ್ಲಾಸ್ ಆದರೆ ನಾನು ಲೋ ಕ್ಲಾಸ್. ತಿರುಪತಿ,
ನಾನು ನಿನಗೆ ತಿರುಪತಿ ಅಂತ ಹೆಸರಿಟ್ಟಿದ್ದು ದುಷ್ಟರ ಸಂಹಾರಕ್ಕೆ. ಅವತ್ತು ಬಬ್ರುವಾಹನನಿಗೆ ಅರ್ಜುನ ತನ್ನ ತಾಯಿ ಶೀಲೆಗೆಟ್ಟೋಳು ಅಂದಿದ್ದಕ್ಕೆ ಬಬ್ರುವಾಹನ ತನ್ನ ತಂದೆ ತಲೆನೇ ಕತ್ತರಿಸ್ತ. ಆದರೆ ನಿನ್ನ ತಂದೆ ಅನ್ನೋನು ನಿನ್ನ ತಾಯಿನೇ ತಲೆ ಹಿಡಿಯಕ್ ಹೋದ. ಇಂಥ ನೀಚಿನ ಮುಂದೆ ನೀನ್ ಸೋಲ್ತೀಯ? ನೀನು ರಕ್ತ ಹರಿಸಿದ್ದು ನಿನ್ನ ತಾಯಿಗೋಸ್ಕರ, ಖಾಕಿ ಹಾಕಿದ್ದು ನ್ಯಾಯಕ್ಕೋಸ್ಕರ. ನೀನು ಬದುಕಿರೋದೇ ದುಷ್ಟರ ಸಂಹಾರಕ್ಕೋಸ್ಕರ. ಏಳು, ಎದ್ದೇಳು! ಇವನ ಸರ್ವನಾಶ ಮಾಡುತ್ತಿರುಪದೆ. Ah!